ಬಗೆದಷ್ಟು ಬಯಲಾಗ್ತಿದೆ ಮಾಡಾಳ್ ಬ್ರಹ್ಮಾಂಡ ಭ್ರಷ್ಟಾಚಾರ ಇವರೆಲ್ಲ ಒಂದರ ಹ್ಯಾಬಿಚುಯಲ್ ಅಫೆಂಡರ್ಸ್ ಅಂತ ನಾವು ಕೆಲವೊಂದು ವಿಚಾರಗಳಲ್ಲಿ ಹೇಳ್ತೀವಿ ಹಾಗೆ ಭ್ರಷ್ಟಾಚಾರ ಮಾಡೋದು ಇವರಿಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಒಂದರ ಹಾಬಿ ಇದ್ದಂಗೆ ದಾವಣಗೆರೆಯಲ್ಲಿ ದಾಖಲಾತಿ ಸಮೇತ ಶ್ರೀರಾಮ ಸೇನೆ ಬಹಿರಂಗಪಡಿಸಿದೆ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಮಣಿ ಅವರಿಂದ ದಾಖಲೆಯನ್ನು ಬಹಿರಂಗಪಡಿಸಲಾಗಿದೆ ನೂರಾರು ಎಕರೆ ಆಸ್ತಿ ಸೈಟ್ ಇದ್ದರೂ ಕೂಡ ದೂಡಾದಿಂದ ಸೈಟ್ ಅಲರ್ಟ್ ಆಗಿದೆ 1.20 ಲಕ್ಷ ರೂಪಾಯಿ ಇದೆ ಕಡು ಬಡವ ಅಂತ ಹೇಳಿ ಸರ್ಕಾರಿ ನಿವೇಶನ ಖರೀದಿ ಮಾಡಿದ್ದಾರೆ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸೈಟ್ ಅಲರ್ಟ್ ಆಗಿದೆ ನಗರದ ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ನಿವೇಶನವನ್ನ ಕುಟುಂಬ ಪಡೆಕೊಂಡಿದೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಸೊಸೆ ಸುಧಾರಾಣಿ ಸಂಬಂಧಿ ಪ್ರವೀಣ್ ಕುಮಾರ್ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ ಶಾಸಕತ್ವಕ್ಕೆ ರಾಜೀನಾಮೆ ನೀಡುವಂತೆ ಶ್ರೀರಾಮ ಸೇನೆ ಈಗ ಪಟ್ಟು ಹಿಡಿದಿದೆ ಬಗೆದಷ್ಟು ಕೂಡ ಮಾಡಾಳ್ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದೆ ಓಕೆ ಎಸ್ ಈಗ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಮಣಿ ಅವರು ದಾಖಲೆ ಸಮೇತ ಇದನ್ನ ಬಹಿರಂಗಗೊಳಿಸಿದಲ್ಲ ಅವರು ನಮ್ಮ ಜೊತೆ ನೋಡ್ತಾ ಇದ್ದೀರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಮಣಿ ಅವರೇ ನಮಸ್ತೆ ಸರ್ ಸರ್ ಈಗ ತಾವು ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದೀರಿ ಅಂದ್ರೆ ಇವರು ನೂರಾರು ಎಕರೆ ಆಸ್ತಿ ಸೈಟ್ಗಳಿದ್ರು ಕೂಡ ಮತ್ತೆ ಸೈಟ್ ಪಡ್ಕೊಂಡಿದ್ದಾರೆ ಸುಳ್ಳು ಹೇಳಿ ಮೋಸ ಮಾಡಿ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಆಸ್ತಿ ಮಾಡಿದ್ದಾರೆ ಸೊಸೆ ಇರಬಹುದು ಅಥವಾ ಇನ್ನೊಬ್ಬ ಮಗ ಇರಬಹುದು ಅಂತೆಲ್ಲ ಹೇಳಿ ಸೊ ಏನ್ ಹೇಳ್ತೀರಿ ವಿಚಾರದ ಬಗ್ಗೆ ಮತ್ತೆ ಇವತ್ತಿನ ದಾಳಿ ಬಗ್ಗೆ ಏನ್ ಹೇಳ್ತೀರಿ 2013ರಲ್ಲೇ ದಾವಣಗೆರೆ ವಿಶೇಷ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಇವರು ನಾಲ್ಕು ಜನದ ಮೇಲೂ ಪ್ರಕರಣ ದಾಖಲಾಗಿತ್ತು ಓಕೆ ಸ್ವಲ್ಪ ಅದನ್ನ ನೀವು ಕ್ಯಾಮೆರಾ ಹತ್ರ ಹಿಡಿಬಹುದಾ ಸಾಧ್ಯ ಇದೆಯಾ ಸ್ವಲ್ಪ ಜೂಮ್ ಇನ್ ಮಾಡಬಹುದಾ ಎಸ್ ಎಸ್ ಸರ್ ಓಕೆ ರೈಟ್ ಸರ್ ಗೋ ಹೆಡ್ ನೀವು ನೋಡಿ ಮಾಡಾಳ್ ವಿರೂಪಾಕ್ಷಪ್ಪ ಏ ಒನ್ ಇದ್ದಾರೆ ಮೊದಲನೇ ಮಗ ಮಾಡಾಳ್ ಮಲ್ಲಿಕಾರ್ಜುನ್ ಎರಡನೇ ಆರೋಪಿ ಇದ್ದಾರೆ ಮೂರನೇ ಆರೋಪಿ ಅವರು ಸೊಸೆ ಸುಧಾರಾಣಿ ಅಂತ ಇದ್ದಾರೆ ನಾಲ್ಕನೇ ಆರೋಪಿ ಎರಡನೇ ಮಗ ಪ್ರವೀಣ್ ಕುಮಾರ್ ಅಂತ ಇದ್ದಾರೆ ಐದನೇ ಆರೋಪಿ ಅಲ್ಲಿರ್ತಕ್ಕಂತ ರೇವಣ್ ಸಿದ್ದಪ್ಪ ಅಂತ ತಹಸೀಲ್ದಾರು ಇವರು ನಾಲ್ಕು ಜನ ಕಡು ಬಡವರು 1,20,000 ಇವರ ವರ್ಷಕ್ಕೆ ಆದಾಯ ಅಂತ ಸುಳ್ಳು ಅಪ್ಡೇಟ್ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ನಮಗಾಗಲಿ ನಮ್ಮ ಕುಟುಂಬಕ್ಕಾಗಲಿ ಯಾವೇ ಮನೆ ನಿವೇಶನ ಇಲ್ಲ ಅಂತ ಹೇಳಿ ನಾಲ್ಕು ಸೈಟ್ ನ ಪಡೆದಿದ್ದಾರೆ ಕುಟುಂಬದಲ್ಲಿ ನಾಲ್ಕು ಸೈಟ್ ಹೌದು ಒಬ್ಬೊಬ್ಬರ ಹೆಸರಿಗೆ ಒಂದೊಂದು ಸೈಟ್ ಇದು ದಾವಣಗೆರೆ ವಿಶೇಷ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಾನು 2013ರಲ್ಲಿ ಪ್ರಕರಣ ದಾಖಲಿಸಿದ್ದೆ ಓಕೆ ಇದು ವರ್ಗಾವಣೆಯಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಪ್ರೆಸೆಂಟ್ ಇನ್ನು ವಿಚಾರಣೆ ನಡೀತಾ ಇದೆ ಹೌದು ಹೌದು ಇವರು ಜಾಮೀನ್ ಮೇಲೆ ಇರತಕ್ಕಂತ ಆರೋಪಿಗಳು ಇವರು ಈಗ ಬೆಂಗಳೂರಿನ ಜನಪ್ರತಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದು ಪ್ರಕರಣ ನಡೀತಾ ಇದೆ ಹೋದ ತಿಂಗಳು 21ನೇ ತಾರೀಕು ಸಹ ಇದಕ್ಕೆ ಹಾಜರಾಗಿದ್ದಾರೆ ಅವರು ಇದಲ್ಲದೆ 2017ರಲ್ಲಿ KRIDಯಲ್ಲಿ ಇದೇ ಅವರು ಪ್ರಶಾಂತ್ ನಿನ್ನೆ ಟ್ರ್ಯಾಪ್ ಆದಂತ ಪ್ರಶಾಂತ್ ಮಾಡಾಳ್ ಅವರು 2017ರಲ್ಲಿ 55 ಕೋಟಿ ಹಗರಣ ಮಾಡಿ ಅದು ಅವ್ರ ಮೇಲೆ ಕೇಸ್ ದಾಖಲಿಸಿ ಅಮಾನತ್ತಾಗಿದ್ದಾರೆ ರಾಜಕೀಯ ಬೆಂಬಲದಿಂದ ಇದರದಿಂದ ಅದು ರಿವೋಕ್ ಮಾಡ್ಕೊಂಡು ಈಗ ಜಲಮಂಡಳಿಯ ಮುಖ್ಯ ಲೆಕ್ಕಾಧಿಕಾರಿ ಆಗಿದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಒಂದ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಹೆಸರಿಗೆ ಮಾತ್ರ ಮಾಡಾಳ್ ವಿರೂಪಾಕ್ಷಪ್ಪನವರು ಶಾಸಕರು ಆಳ್ತಿರೋದೆಲ್ಲ ಅವರಿಬ್ರು ಮಕ್ಕಳು ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಇದೇ ಮಲ್ಲಿಕಾರ್ಜುನ್ ಎಮ್ಮಿ ಅವರು ಆಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಮಾಡಾಳ್ ಪ್ರಶಾಂತ್ ಅವರು ಆಳ್ತಾ ಇದ್ದಾರೆ ಅಂದ್ರೆ ಈಗಲೇ ಈಗ ಹಲವು ಬಾರಿ ಇವ್ರ ಮೇಲೆ ಕೇಸ್ಗಳು ದಾಖಲಾಗಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಇವ್ರಿಗೆ ಅಂತ ಅಲ್ಲ ನೀವೇ ಅಂದ್ರೆ ಯೂಸ್ ಟು ಆಗ್ಬಿಟ್ಟಿದ್ದಾರೆ ಒಂದು ಪ್ರಕರಣ ದಾಖಲಿಸ್ತಾರೆ ವಿಚಾರಣೆ ಕರೀತಾರೆ ಹೋದ್ರಾಯ್ತು ಬಂದ್ರಾಯ್ತು ಅನ್ನೋದಷ್ಟಲ್ಲಿ ಕರ್ನಾಟಕ ರಾಜ್ಯದ ಜನತೆ ಎಲ್ಲ ನೋಡ್ತಾ ಇದಾರೆ ಇವ್ರ ಮೇಲೆ ವಿಶೇಷ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದು ವಿಚಾರಣೆಯಲ್ಲಿ ಇದ್ರೂ ಸಹ ಇವ್ರಿಗೆ ಯಾವ ಅಧಿಕಾರಿ ಭಯನೂ ಇಲ್ಲ ಯಾವ ಕಾನೂನು ಭಯನೂ ಇಲ್ಲ
ಕಾಂಗ್ರೆಸ್ ನವರು ಆರೋಪ ಮಾಡ್ತಾ ಇದ್ರು 40% ಕಮಿಷನ್ ಅಂತ ಹೇಳಿ. ನೆನ್ನೆ ಲೋಕಾಯುಕ್ತರವರು ಟ್ರ್ಯಾಪ್ ಮಾಡಿದಾಗ 40 ಲಕ್ಷ ಸಿಗದಲ್ಲದೆ ಬೇರೆ ಎರಡು ಇಬ್ಬರು ಗುತ್ತಿಗೆದಾರರು 40 ಲಕ್ಷ 40 ಲಕ್ಷ ತಗೊಂಡು ಬಂದಿದ್ದಾರೆ. ಓಕೆ ಓಕೆ ಓಕೆ. ಲೋಕಾಯುಕ್ತ ಟ್ರ್ಯಾಪ್ ಆದಾಗ 1 ಕೋಟಿ 20 ಲಕ್ಷ ನಗದು ಹಣ. ಹೌದು ರೈಟ್ ಸರ್.